ಸುಂದರವಾದಂತಹ ಮುಖ, ಆರೋಗ್ಯವಾಗಿರುವಂತಹ ಗ್ಲೋ ಯುಕ್ತವಾದಂತಹ ಮುಖ ಅಥವಾ ತ್ವಚೆ, ಚರ್ಮ ಯಾರಿಗೆ ತಾನೇ ಬೇಕಾಗಿಲ್ಲ. ಸೊ ಎಲ್ಲರೂ ಇವತ್ತಿನ ದಿವಸಗಳಲ್ಲಿ ತುಂಬ ಆರೋಗ್ಯಕರ ಹಾಗೂ ಸೌಂದರ್ಯ ಯುಕ್ತವಾದಂತಹ ದೇಹವನ್ನು ಹೊಂದಲಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆ ನಿಟ್ಟಿನಲ್ಲಿ ಹಲವಾರು ಸೌಂದರ್ಯವರ್ಧಕಕ್ಕೆ ಮೊರೆ ಹೋಗ್ತಾರೆ. ಈ ಕಾಸ್ಮೆಟಿಕ್ಸ್ ಅಥವಾ ಅಂಗಡಿಯಲ್ಲಿ ಸಿಗುವಂತಹ ಸೌಂದರ್ಯವರ್ಧಕಗಳು ಒಂದು ಎಲ್ಲರಿಗೂ ಆಗೋದಿಲ್ಲ. ಕೆಲವೊಮ್ಮೆ ಅದನ್ನು ಅತಿಯಾಗಿ ಉಪಯೋಗಿಸೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ತಗೊಂಡಾಗ ಆ ಟೈಮಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬಂದರೂ ಸಹ ಲೇಟರ್ ಆನ್ ಆಫ್ಟರ್ ಸಮ್ ಡೇಸ್ ನಮಗೆ ಯಾವುದೇ ರೀತಿಯಾದಂಥ ಉಪಯೋಗಗಳು ಬರಲ್ಲ. ಒಬ್ಬರಿಗೂ ಉಪಯೋಗ ಆದಂತಹ ಈ ಕಾಸ್ಮೆಟಿಕ್ಸು ಮತ್ತೊಬ್ಬರಿಗೂ ಉಪಯೋಗಕ್ಕೆ ಬರಲ್ಲ. ಮತ್ತು ಕೆಲವೊಮ್ಮೆ ಕಾಸ್ಮೆಟಿಕ್ಸ್ ಎಷ್ಟೇ ತೊಗೊಂಡರೂ ಸಹ ನಮ್ಮ ಚರ್ಮದ ಗ್ಲೋ ಆಗಿರ್ಬೋದು ಅಥವಾ ಅದರ ಆರೋಗ್ಯ ಅಷ್ಟು ಸಮರ್ಪಕ ರಿಸಲ್ಟ್ಸ್ ನಮಗೆ ಸಿಗಲ್ಲ. ಹಾಗಿದ್ರೆ ಯಾಕೆ ಈ ಥರ ಆಗುತ್ತೆ? ಆಯುರ್ವೇದ ತಿಳಿಸುತ್ತೆ ಸೌಂದರ್ಯ ಅನ್ನುವಂಥದ್ದು ನಾವು ತಿನ್ನುವಂಥ ಆಹಾರ, ಆಹಾರ ಕ್ರಮ, ಯಾವ ಥರದ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತೀವಿ, ನಮ್ಮ ದಿನಚರ್ಯ ಹೇಗಿರುತ್ತೆ ಅನ್ನೋದೇ ನಮಗೆ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತೆ ಅಂತ. ಅದಲ್ಲದೆ ಸ್ಟ್ರೆಸ್ ಇರಬಹುದು, ಹೊರಗಡೆ ವಾತಾವರಣದ ಪ್ರದೂಷಣೆ ಆಗಿರ್ಬೋದು, ಇವೆಲ್ಲವೂ ಸಮಗ್ರವಾಗಿ ಒಟ್ಟು ಸೇರಿ ನಮ್ಮ ಆರೋಗ್ಯ ಹೆಚ್ಚಿನ ಅಂಶ ತ್ವಚೆಯ ಆರೋಗ್ಯವನ್ನು, ಕಾಂತಿಯನ್ನು, ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಥವಾ ತಗ್ಗಿಸುತ್ತೆ. ಹಾಗಾಗಿ ಇದೆಲ್ಲವನ್ನು ನಾವು ತಲೆಯಲ್ಲಿ ಇಟ್ಕೊಂಡೇ ನಾವು ಸೌಂದರ್ಯವರ್ಧಕಗಳನ್ನು ಉಪಯೋಗಿಸ್ಬೋದು. ಸೊ ಆಯುರ್ವೇದ ಸೌಂದರ್ಯವರ್ಧಕವಾಗಿ ಹಲವಾರು ವಿಶೇಷ ಚಿಕಿತ್ಸೆಗಳನ್ನು, ಕೆಲವೊಂದು ಮದ್ದುಗಳನ್ನು ಚರಕ ಸಂಹಿತೆಗಳಲ್ಲಿ, ಹಲವಾರು ಬೇರೆ ಬೇರೆ ಸಮ್ಮತಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಸೌಂದರ್ಯ, ಮುಖದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಕೆಲವೊಂದು ಫೇಸ್ ಪ್ಯಾಕ್ ಅಥವಾ ಲೇಪನಗಳ ಬಗ್ಗೆ ಮಾಹಿತಿನ ಪಡೆಯೋಣ. ಮೊದಲನೇ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಈ ಮೊಸರಿನ ಫೇಸ್ ಪ್ಯಾಕ್ ತುಂಬ ಜನ ಗೊತ್ತಿರುವಂಥದ್ದು. ಪಾರ್ಲರ್ಗಳಲ್ಲೂ ಇದನ್ನು ಯೂಸ್ ಮಾಡ್ತಾರೆ, ಹೆಚ್ಚಿನ ಸ್ತ್ರೀಯರಿಗೆ ಇದು ಗೊತ್ತಿದೆ. ಮೊಸರು ಅನ್ನೋದು ನ್ಯಾಚುರಲ್ ಬ್ಲೀಚ್ ಆಗಿರುವಂಥದ್ದು. ಇದಕ್ಕೆ ನಿಂಬೆಹಣ್ಣನ್ನು ಸೇರಿಸ್ಕೊಂಡಾಗ ಅದು ಬ್ಲೀಚನ್ನು ಇನ್ನೂ ಚೆನ್ನಾಗಿ ಮಾಡುತ್ತೆ. ಸೊ ಕಪ್ಪು ಕಲೆಗಳು ಅಥವಾ ಯಾವುದಾದ್ರು ದೀರ್ಘಕಾಲಿಕವಾಗಿ ಇರುವಂತಹ ಕಲೆಗಳು ಅಥವಾ ನೀವು ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದರೂ ಸಹ ಆಗಾಗ್ಗೆ ಆಗುವಂಥ ಕಪ್ಪು ಕಲೆಗಳನ್ನು ತೆಗಿಬೇಕು ಅಂತ ಹೇಳಿದ್ರೆ, ಒಂದು 4 ಚಮಚ ಮೊಸರಿಗೆ 1/2 ಚಮಚ ನಿಂಬೆಹಣ್ಣಿನ ರಸವನ್ನು, 1 ಚಿಟಿಕೆ ಅರಿಶಿಣವನ್ನು ಅಥವಾ 1/4 ಚಿಟಿಕೆ ಅರಿಶಿಣವನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟ್ಯಾನ್ ಇರುವಂತಹ ಪ್ರದೇಶಕ್ಕೆ ಹಚ್ಚಬೇಕು. 1-20 ನಿಮಿಷ ಸಾಧಾರಣ ಅದನ್ನು ಬಿಡಬೇಕಾಗತ್ತೆ, ಅಥವಾ ಅದು ಪೂರ್ತಿಯಾಗಿ ಒಣಗೋವರೆಗೂ ಅದನ್ನು ಬಿಡಬೇಕಾಗತ್ತೆ. ನಂತರ ನೀವು ಬೆಚ್ಚಗಿರೋ ನೀರಲ್ಲಿ ಮುಖವನ್ನು ತೊಳೆಯೋದ್ರಿಂದ ನ್ಯಾಚುರಲ್ ಆಗಿ ಬ್ಲೀಚ್ ಆಗುತ್ತೆ, ಯಾವುದೇ ಕಾಂಪ್ಲಿಕೇಶನ್ಸ್ ಅಥವಾ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಇದನ್ನು ವಾರದಲ್ಲಿ 1-2 ದಿನ, ಮ್ಯಾಕ್ಸಿಮಮ್ 3 ದಿನ ಮಾಡೋದ್ರಿಂದ ವಿತಿನ್ 2 ವಾರದಲ್ಲಿ ನಿಮಗೆ ಮುಖದ ಕಾಂತಿ ಹೆಚ್ಚುತ್ತೆ, ಕಪ್ಪು ಕಲೆಗಳು ಮಾಯವಾಗುತ್ತೆ. ಎರಡನೇದು ಅಂತ ಹೇಳಿದ್ರೆ ಈ ಡೆಡ್ ಸೆಲ್ಸ್ಗಳನ್ನು ತೆಗಿಬೇಕು. ಹಳೆಯ ಚರ್ಮಗಳು ಅಲ್ಲೇ ಇದ್ದಾಗ ಚರ್ಮ ತುಂಬ ದಪ್ಪ ಅಂತ ಅನಿಸುತ್ತೆ, ಮತ್ತು ಚರ್ಮ ತುಂಬ ತಿಕ್ಕಾಗತ್ತೆ, ಅಂದರೆ ಅದು ಒರಟಾಗತ್ತೆ ಅಥವಾ ಅದು ಸಾಫ್ಟ್ ಆಗಿರಲ್ಲ. ಸೊ ಚರ್ಮವನ್ನು ಸಾಫ್ಟ್ ಮಾಡಬೇಕು, ಅದರ ಒಟ್ಟಿಗೆ ಹಳೆಯ ಚರ್ಮಗಳು, ಕಂಪೈಲ್ ಆಗಿರುವಂಥ ಚರ್ಮಗಳನ್ನೆಲ್ಲ ತೆಗಿಬೇಕು, ಡೆಡ್ ಸೆಲ್ಸನ್ನು ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಫೇಸ್ ಪ್ಯಾಕ್ ಇದೆ. ಅದೇನು ಅಂತ ಹೇಳಿದ್ರೆ ಮಜ್ಜಿಗೆ, 1/2 ಗ್ಲಾಸ್ ಮಜ್ಜಿಗೆಗೆ ಓಟ್ಸ್ ಅಂದರೆ ಅದು ತುಂಬ ತರಿತರಿಯಾಗಿರುತ್ತೆ. ಸೊ ಇದನ್ನು ನಾವು ಮಜ್ಜಿಗೆಯಲ್ಲಿ ನೆನೆಸಿಡಬೇಕಾಗತ್ತೆ, 1-10-15 ನಿಮಿಷ ಇಟ್ಟರೆ ಅದು ಸಾಫ್ಟ್ ಆಗುತ್ತೆ. ಅದನ್ನು ಮತ್ತೆ ಗ್ರೈಂಡ್ ಮಾಡಬೇಕು, ಅಂದರೆ ಅದನ್ನು ರುಬ್ಬಿದಾಗ ಒಂದು ಪೇಸ್ಟ್ ಥರ ಆಗುತ್ತೆ. ಇದನ್ನು ಮುಖ ತೊಳ್ಕೊಳ್ಳಿದ ನಂತರ ಈ ಪೇಸ್ಟನ್ನು ಮುಖಕ್ಕೆ ಹಚ್ಚೋದ್ರಿಂದ ಅದು ಪೂರ್ತಿ ಒಣಗಿದ ನಂತರ ತೊಳೆಯೋದ್ರಿಂದ ಅಪ್ರಾಕ್ಸಿಮೇಟ್ಲಿ 1-20 ನಿಮಿಷದ ನಂತರ ಮುಖಕ್ಕೆ ಒಂದು ಸಾಫ್ಟ್ನೆಸ್ ಬರುತ್ತೆ, ಮತ್ತು ಮುಖದಲ್ಲಿ ಇದ್ದಂತಹ ಡೆಡ್ ಸೆಲ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತೊಂದು ತೊಂದರೆ ಅಂತ ಹೇಳಿದರೆ, ನಾವು ತುಂಬ ಸ್ಟ್ರೆಸ್ ಆದಾಗ ಅಥವಾ ಕೆಲಸ ಮಾಡಿ ಬಂದಾಗ ನಮ್ಮ ಮುಖ ತುಂಬ ಬಾಡಿದಾಗ ಅನಿಸುತ್ತೆ ಅಥವಾ ಫ್ರೆಶ್ನೆಸ್ ಇರಲ್ಲ. ಸೊ ಅದ ನಂತರ ನೀವೆಲ್ಲೋ ಹೊರಗೆ ಹೋಗಬೇಕು ಅಥವಾ ನಿಮಗೆ ಮತ್ತೆ ಬೇರೆ ಏನೋ ಕಮಿಟ್ಮೆಂಟ್ ಇದೆ ಅಂದಾಗ ಫ್ರೆಶ್ನೆಸ್ ಮುಖಕ್ಕೆ ಬೇಕು ಅಂದಾಗ ಅದಕ್ಕೊಂದು ಫೇಸ್ ಪ್ಯಾಕ್ ಇದೆ. ಅದೇನು ಅಂತ ಹೇಳಿದರೆ ಸೌತೆಕಾಯಿ ಅಥವಾ ಕುಕುಂಬರ್. ಸೊ ಈ ಸೌತೆಕಾಯಿಯನ್ನು ಇಲ್ಲಾಂದರೂ 1/4 ಗ್ಲಾಸಷ್ಟು ಅಥವಾ 4 ಚಮಚದಷ್ಟು ತಗೊಂಡು ಅದಕ್ಕೆ 1 ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ 1 ಗ್ಲಾಸು ಜೇನುತುಪ್ಪ ಅಥವಾ ಹನಿಯನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ 15-20 ನಿಮಿಷ ಏನಾಗುತ್ತೆ, ಆ ಕಾಂತಿ ಹೆಚ್ಚಾಗುತ್ತೆ, ಆ ಸುಕ್ಕುಗಟ್ಟಿರೋದೆಲ್ಲ ಕಡಿಮೆ ಆಗುತ್ತೆ, ಮತ್ತು ಆ ನೀರಿನಂಶವನ್ನು ಒದಗಿಸುತ್ತೆ. ಸೊ ಇಡೀ ದಿನ ನಾವು ಸರಿಯಾಗಿ ಊಟ ಮಾಡಿರಲ್ಲ ಅಥವಾ ನೀರಿನಂಶವನ್ನು ದೇಹಕ್ಕೆ ಕೊಟ್ಟಿರಲ್ಲ, ಹಾಗಾಗಿ ಮುಖ ಒಣಗಿದ ಹಾಗೆ ಅಥವಾ ಸುಕ್ಕುಗಟ್ಟಿದ ಹಾಗೆ ಅನ್ನಿಸ್ತಾ ಇರುತ್ತೆ. ಈ ಸೌತೆಕಾಯಲ್ಲಿರುವ ನೀರಿನಂಶ ಮತ್ತು ವಿಟಮಿನ್ ಕೆ ಇಮಿಡಿಯೇಟಾಗಿ ಆ ಚರ್ಮದ ಸೆಲ್ಸಲ್ಲಿರುವಂತಹ ನೀರಿನಂಶವನ್ನು ಹೆಚ್ಚಿಸಿ 1 ಕಾಂತಿಯನ್ನು ನೀಡುತ್ತೆ, ಹೊಳಪನ್ನು ನೀಡುತ್ತೆ, ಹಾಗಾಗಿ ಮತ್ತೆ ಮುಖ ಫ್ರೆಶ್ ಆಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಅಂತ ಹೇಳಿದ್ರೆ
ಮುಖಕ್ಕೆ ಕಲರ್ ಬೇಕಾಗಿರೋದು. ಇದು ಎಲ್ಲರಿಗೂ ತುಂಬ ಬೇಕಾಗಿರುವಂತಹ ಒಂದು ಫ್ಯಾಕ್ಟರ್ ಅಥವಾ ಸಂಗತಿ, ಮುಖದ ಬಣ್ಣವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದು ಹೇಗೆ ಅಂಥೇಳಿ. ಸೊ ಇದಕ್ಕೆ ಒಂದು ಕೇಸರಿಯ ತುಂಡುಗಳು ಸಿಗುತ್ತೆ, ಅದು ಒಂದು 2-3 ನಿಮಗೆ ಗ್ರಂಥಗಿ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದನ್ನು ಒಂದು ಸಣ್ಣ 4 ಚಮಚ ಹಾಲಿಗೆ ಇದನ್ನು ನೆನೆಸಿಡಬೇಕು. ಒಂದು 1 ಗಂಟೆ ನೀವು ನೆನೆಸಿಟ್ಟು ಅದರ ಒಂದು ಮಿಶ್ರಣವನ್ನು ನೀವು ಲೇಪನ ಮಾಡಬೇಕು ಮತ್ತು ಮಸಾಜ್ ಮಾಡಬೇಕು. ಮುಖ್ಯವಾಗಿ ಮಸಾಜ್ ಮಾಡೋದ್ರಿಂದ, ಹಾಲಿನಲ್ಲಿ ಮಸಾಜ್ ಮಾಡೋದ್ರಿಂದ ಆ ಕಲೆಗಳೆಲ್ಲ ಹೋಗುತ್ತೆ. ಹಾಲು ತುಂಬ ಸೌಮ್ಯವಾಗಿರೋದ್ರಿಂದ ಕಲರನ್ನು ಕೊಡುತ್ತೆ ಮತ್ತು ಸಾಫ್ಟನ್ನು ಸಹ ಮಾಡುತ್ತೆ. ಕೇಸರಿ ವಿಶೇಷವಾಗಿ ಬಣ್ಣವನ್ನು ಕೊಡೋದ್ರಿಂದ, ಎನ್ಹ್ಯಾನ್ಸ್ ಮಾಡೋದ್ರಿಂದ, ಅದು ಹಾಲಲ್ಲಿ ನೆನೆಸಿಟ್ಟು ಆ ಹಾಲನ್ನು ಹಚ್ಕೊಳ್ಳೋದ್ರಿಂದ ಅಥವಾ ಮಸಾಜ್ ಮಾಡೋದ್ರಿಂದ ವಿಶೇಷವಾದಂಥ ಕಾಂತಿಯನ್ನು ನೀವು ಪಡ್ಕೊಳ್ಬೋದು. ಮತ್ತೊಂದು ಎಲ್ಲದಕ್ಕೂ ಆಗುವಂತಹ ಒಂದು ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಆಲ್ಮಂಡ್ ಫೇಸ್ ಪ್ಯಾಕ್. ಆಲ್ಮಂಡ್ ಅಂತ ಹೇಳಿದ್ರೆ ಬಾದಾಮಿ. ಬಾದಾಮಿಯಲ್ಲಿ ವಿಟಮಿನ್ ಕೆ ಇದೆ, ವಿಟಮಿನ್ ಸಿ ಇದೆ. ಇದು ಚರ್ಮಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಚರ್ಮದ ಕಾಂತಿಯನ್ನು ಹೆಚ್ಚಿಸೋದ್ರೊಟ್ಟಿಗೆ ಚರ್ಮದ ಎಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡುತ್ತೆ. ಬೇಗ ವಯಸ್ಸಾಗೋ ಹಾಗೆ ಮುಖ ಕಾಣಬಾರ್ದು ಅಂದರೆ ವಿಟಮಿನ್ ಕೆ ಬೇಕು, ಅದು ಈ ಆಲ್ಮಂಡ್ಸ್ ಅಥವಾ ಬಾದಾಮಲ್ಲಿ ಇದೆ. 3-4 ಬಾದಾಮನ್ನು ಇಡೀ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ, ಚಿಟಿಕೆ ಅರಿಶಿನವನ್ನು ಮಿಕ್ಸ್ ಮಾಡಿ, ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ, ಮುಖ ತೊಳೆದ ನಂತರ ಇದನ್ನು ಹಚ್ಚಿ ಒಂದು 15-20 ನಿಮಿಷ ಬಿಟ್ಟು ಈ ಮಿಶ್ರಣವನ್ನು ನಾವು ಹಚ್ಚಿದ ನಂತರ ವಾಶ್ ಮಾಡೋದ್ರಿಂದ ಒಂದು ಮುಖಕ್ಕೆ ಓವರ್ಆಲ್ ಕಾಂತಿ ಬರುತ್ತೆ. ಮತ್ತು ಕಾಂತಿ ಮಾತ್ರ ಅಲ್ಲ, ಚರ್ಮಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಸಹ ಸಿಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಒಂದು 5 ಸಿಂಪಲ್ ಆದಂತಹ ಮನೆಮದ್ದುಗಳು, ಅದರಲ್ಲೂ ವಿಶಿಷ್ಟವಾದ ಸೌಂದರ್ಯವರ್ಧಕ ಫೇಸ್ ಪ್ಯಾಕ್ಗಳನ್ನು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವು ಕೇವಲ ನಮ್ಮಲ್ಲಿರುವಂತಹ ರೆಫರೆನ್ಸ್ಗಳ ಮುಖಾಂತರವಾಗಿ ನಾವು ಹಲವಾರು ಪೇಷೆಂಟಿಗೆ ಕೊಟ್ಟಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ತಿಳಿಸ್ತಾ ಇರುವಂಥದ್ದು. ಕೆಲವರಿಗೆ ಎಲ್ಲ ಆಗಲ್ಲ, ನಾವು ಎಲ್ಲ ಫೇಸ್ ಪ್ಯಾಕ್ಗಳನ್ನು ಉಪಯೋಗಿಸಬಾರ್ದು, ಯಾಕಂದರೆ ಒಬ್ಬೊಬ್ಬರ ದೇಹವು ಚರ್ಮವು ವಿಭಿನ್ನವಾಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದು ಆಗತ್ತೆ, ಒಂದು ಆಗಲ್ಲ, ಅದು ಅವರು ಉಪಯೋಗದ ನಂತರವೇ ಗೊತ್ತಾಗುವಂಥದ್ದು. ಅಥವಾ ನೀವು ವೈದ್ಯರನ್ನು ಕಂಡಾಗ ನಾವು ಹೇಳ್ಬೋದು ಯಾವುದಾಗತ್ತೆ ಯಾವುದಾಗಲ್ಲ ಅಂತ. ಸೊ ಇದರ ಮಾಹಿತಿಗಾಗಿ ನಾವು ಕೊಟ್ಟಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.